ಸಿಎಂ ಆಕ್ರೋಶದ ಬೆನ್ನಲ್ಲೇ ಇದೀಗ ಆ ಪೋಸ್ಟರ್ ಗಳನ್ನ ತೆರವುಗೊಳಿಸೋ ಕೆಲ್ಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅನ್ನೋದು ಸಿಎಂ ಮನೆ ಬಳಿ ಪೊಲೀಸರು ಬಿಬಿಎಂಪಿ ಸಿಬ್ಬಂದಿ ಪಾಪ ಪೋಸ್ಟರ್ ತೆರವು ಕಾರ್ಯಾಚರಣೆಯಲ್ಲಿ ಮಧ್ಯರಾಗಿದ್ದಾರೆ ಪೋಸ್ಟರ್ ಗಳನ್ನ ಕಿತ್ತು ಹೊಯ್ಸಳ ವಾಹನದಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಸದನದಲ್ಲೂ ಇವತ್ತು ಚರ್ಚೆಗೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಬರುತ್ತೆ ಸಿಎಂ ಆಕ್ರೋಶದ ಬೆನ್ನಲ್ಲಿ ಮತ್ತೊಂದು ಕಡೆಗೆ ತೆರವು ಕಾರ್ಯಾಚರಣೆ ಅಥವಾ ಗಮನಿಸ್ತಾ ಇದ್ದೀನಿ ಪೋಸ್ಟರ್ ಗಳನ್ನ ಯಾವ ರೀತಿಯಾಗಿ ತೆರವುಗೊಳಿಸ್ತಾ ಇದ್ದಾರೆ ಅಂತ ಹೇಳಿ ಅವರು ಕಾಂಗ್ರೆಸ್ನವರು ಮಾಡಿರೋದು ಹೆಂಗಿದೆ ಅಂದ್ರೆ ಒಂದು ರೀತಿ ಕಿತಾಪತಿ ಅಂತಲೇ ಹೇಳಬೇಕು ಸೊ ಸಿಎಂ ಅವರ ನಿವಾಸದ ಒಂದು ಬದಿಗಳೇನಿದೆ ಅಥವಾ ರಸ್ತೆಗಳೇನಿದೆ ಆ ರೋಡ್ಗಳಲ್ಲಿ ಜೊತೆಗೆ ಪ್ರಮುಖ ರಸ್ತೆಗಳನ್ನು ಆಯ್ದುಕೊಂಡಿದ್ದಾರೆ ಎಲ್ಲೆಲ್ಲಿ ಸಿಎಂ ತಿರ್ಗಾಡ್ತಾರೋ ಅಂತಹವುಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ಸುತ್ತೆ ಜೊತೆಗೆ ಎಲ್ಲಿ ಜನರು ಜಾಸ್ತಿ ಓಡಾಡ್ತಾರೋ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಖಂಡಿತವಾಗ್ಲೂ ಮಾಡಿದ್ದಾರೆ ನೋಡಿ ಒಂದ್ ಕಡೆ ಒಂದು ಪೋಸ್ಟರ್ ಹಾಕಿದ್ರೆ ಸೊ ಅದು ಈಸಿಯಾಗಿ ತೆರವು ಮಾಡಬಹುದು ಬಟ್ ಇವರು ಇರೋ ಬರೋ ಕಡೆ ಇಲ್ಲ ಇಲ್ಲ ಅಂದ್ರೆ ಒಂದು ಜಾಗದಲ್ಲಿ ಒಂದು ಮೂವತ್ತರಿಂದ ನಲವತ್ತು ಮಿನಿಮಮ್ ಹಾಕಿದ್ದಾರೆ ಅದನ್ನ ಎರಡು ಗಂಟೆ ಟೈಮ್ ಬೇಕು ಅದನ್ನೆಲ್ಲ ತೆರವುಗೊಳಿಸಬೇಕು ಅಂತ ಹೇಳಿದ್ರೆ ಬಿಜೆಪಿ ಕ್ಲಾಸ್ ತೆಗೆದುಕೊಳ್ಬೇಕು ಅಥವಾ ಅವರನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಜನಗಳಿಗೆ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಹೊಸದಾಗಿ ಪೇಸಿ ಎಂಬ ರೀತಿಯ ಒಂದು ಪೋಸ್ಟರ್ ಗಳನ್ನ ಹಾಕಿದ್ದಾರೆ ಬನ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ ಈ ಕಾಂಗ್ರೆಸ್ನವರು ಉಪಯೋಗ ಮಾಡಿರುವಂತಹ ಬಿಜೆಪಿಗರಿಗೆ ಮುಜುಗರ ದೊಡ್ಡ ಮಟ್ಟದ ಮುಜುಗರ ಈಗಾಗಲೇ ಎಲ್ಲಾ ಕಡೆ ತೆರವುಗೊಳಿಸ್ತಾ ಇದ್ದಾರೆ ಎಲ್ಲೆಲ್ಲಾ ಹಾಕಿದ್ದಾರೆ ಇವ್ರ ಪೋಸ್ಟರ್ ಗಳನ್ನ ಖಂಡಿತವಾಗಿಯೂ ಶ್ರುತಿ ಯಾಕೆಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ನ ಅಸ್ತ್ರ ಏನಿತ್ತು ಅಸ್ತ್ರಕ್ಕೆ ಈಗಾಗಲೇ ಬಿಜೆಪಿಯವರು ಇರ್ಬೋದು ಜೊತೆಗೆ ಸಿಎಂ ಕೂಡ ಮಂಡಲ ಆಗಿರುವಂತದ್ದು ಯಾಕಂದ್ರೆ ಬಿಜೆಪಿಯ ಆ ಏನು ಹಗರಣಗಳೇನಿತ್ತು ಹಗರಣಗಳೆಲ್ಲಾನು ಕೂಡ ಈ ಸ್ಕ್ಯಾನ್ ಅಂದ್ರೆ ಈ ರೀತಿಯ ಸ್ಕ್ಯಾನ್ ಏನಿತ್ತು ಆ ಸ್ಕ್ಯಾನ್ ನ ಮೂಲಕ ಬೈಲಿಗೆ ಜೊತೆಗೆ ಸಿಎಂ ಓಡಾಡುವಂತಹ ಜಾಗ ಪ್ರಮುಖವಾಗಿ ಬಿಜೆಪಿ ನಾಯಕರು ಇರ್ಬೋದು ಜೊತೆಗೆ ಸಚಿವರು ಇರ್ಬೋದು ಅವರು ಓಡಾಡುವಂತಹ ಜಾಗ ಏನಿತ್ತು ಆ ಜಾಗಗಳಲ್ಲಿ ಈ ಪೋಸ್ಟರ್ ಗಳನ್ನ ಅಂಟಿಸಿದ್ರು ಅಂದ್ರೆ ಈಗಾಗಲೇ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತೆ ಕೇಂದ್ರ ವಿಭಾಗ ಪೊಲೀಸರು ಇದರ ಬಗ್ಗೆ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದಾರೆ ಯಾರು ಈ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ಆ ಪೋಸ್ಟರ್ ಅನ್ನು ಅಂಟಿಸಿದ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಅಂದ್ರೆ ಈಗ ನಾನು ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಬಳಿ ಇದೀನಿ ಅಲ್ಲೂ ಕೂಡ ಇದೇ ರೀತಿಯ ಪೋಸ್ಟರ್ ಗಳನ್ನ ಅಂಟಿಸಿದ್ರು ಕೇವಲ ಒಂದು ಅಥವಾ ಎರಡು ಪೋಸ್ಟರ್ ಅನ್ನ ಅನ್ಸಿದ್ರೆ ಬೇಗ ರಿಮೂವ್ ಅನ್ನ ಮಾಡಬಹುದು ಅಂತೇಳಿ ಇಡೀ ಇದು ಜನರೇಟರ್ ಬಾಕ್ಸ್ ಶ್ರುತಿ ಈ ಜನರೇಟರ್ ಬಾಕ್ಸ್ ನ ಸಂಪೂರ್ಣವಾಗಿ ಏನು ಏನು ಎಂ ಏನು ಪೋಸ್ಟರ್ ಇತ್ತು ಆ ಪೋಸ್ಟರ್ ಅನ್ನ ಅಂಟಿ ಅಂಟಿಸಿದ್ರು ಈಗ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಸಿಕ್ಕುತ್ತೆ ಮಾಹಿತಿ ಸಿಕ್ಕ ನಂತರ ಅದು ಕೂಡ ಮಾಧ್ಯಮದಲ್ಲಿ ಬಂದ ನಂತರ ಪೊಲೀಸರಿಗೆ ಮಾಹಿತಿ ಸಿಕ್ಕಂತದ್ದು ಮಾಹಿತಿ ಸಿಕ್ಕಿದ ನಂತರ ತಕ್ಷಣವೇ ಬಂದು ಅದನ್ನೆಲ್ಲ ಕೂಡ ತೆರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಅದು ಮೇಕ್ರಿ ಸರ್ಕಲ್ ಇರ್ಬೋದು ಜಯಮಾಲ್ ರೋಡ್ ಇರ್ಬೋದು ಜೊತೆಗೆ ಆರ್ ಟಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಯಾಕೆಂದ್ರೆ ಸಿಎಂ ಆರ್ ಟಿ ನಗರದ ಪ್ರಮುಖ ರಸ್ತೆಯಿಂದ ಬರ್ತಾರೆ ಅದಾದ ನಂತರ ರೇಸ್ ಕೋರ್ಸ್ ನ ನಿವಾಸಕ್ಕೆ ಬರ್ತಾರೆ ಅದಾದ ನಂತರ ವಿಧಾನಸೌಧಕ್ಕೆ ಬರ್ತಾರೆ ಇಲ್ಲೆಲ್ಲ ಕೂಡ ಕೂಡ ಎಲ್ಲೆಲ್ಲಿ ಓಡಾಡ್ತಾರೆ ಆ ಜಾಗದಲ್ಲೆಲ್ಲ ಕೂಡ ಈ ರೀತಿಯ ಪೋಸ್ಟರ್ ಗಳನ್ನ ಅನಿಸಿರೋದು ಈಗ ಆ ಪ್ರಕರಣ ದಾಖಲಾದ ನಂತರ ತಕ್ಷಣವೇ ಈಗ ಎಲ್ಲಾ ಪೋಸ್ಟರ್ ಗಳೇನಿತ್ತು ಪೋಸ್ಟರ್ ಗಳನ್ನ ರಿಮೂವ್ ಮಾಡುವ ಕೆಲಸವನ್ನ ಪೊಲೀಸರು ಮತ್ತು ಬಿಬಿಎಂಪಿ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರಂತದ್ದು ಶ್ರುತಿ ಮುರಳಿ ಯು ತಮ್ಮ ಕಂಪ್ಲೀಟ್ महिति के